ಇವತ್ತು ನಾನು ಸ್ಟ್ರಾಟ್ಫರ್ಡ್ ಅಪಾನ್ ಏವನ್ ಅಂತ ಒಂದು ಊರಿಗೆ ಬಂದಿದ್ದೀನಿ. ಈ ಊರಿನ ವಿಶೇಷತೆ ಏನಂದರೆ, ಈ ಊರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟಿದ್ದು. ಈ ಸ್ಟ್ಯಾಚ್ಯೂ ಇಲ್ಲಿರೋದು ಅವನ ಪ್ಲೇ, ಅವನ ಬರೆದಿದ್ದ ನಾಟಕಗಳಲ್ಲಿ ಬರೋ ಒಂದು ಕ್ಲೌನ್ ಇನ್ ದ ಕ್ಯಾರೆಕ್ಟರ್ ಜೆಸ್ಟರ್ ಅಂತ, ಅದರದ್ದು ಒಂದು ಸ್ಟ್ಯಾಚ್ಯೂನ ಈ ರೋಡಲ್ಲಿ ಇಟ್ಟಿದ್ದಾರೆ ಅವನ ಮನೆಗೆ ಹೋಗೋಕ್ಕೆ ಮೊದಲು. ಇಲ್ಲಿ ಎಡಗಡೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಇದು ಅದರ ಪಕ್ಕದಲ್ಲೇ ಇರೋದೇ ಅವನು ಹುಟ್ಟಿದ ಮನೆ. ಆ ಮ್ಯೂಸಿಯಮ್ದು ಮನೆಯದು ಒಂದು ಟೂರ್ಗೆ ಹೋಗಿದ್ದೆ, ಅದನ್ನು ಬೇರೆ ವೀಡಿಯೋಲ್ಲಿ ಮಾಡಿ ಹಾಕ್ತೀನಿ. ನಾನು ಹೋದಾಗ ಅಲ್ಲಿ ಕೆಲವರೆಲ್ಲ ಏನೋ ನಾಟಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವನ ಮನೆ ಮುಂದೆನೇ. ಎಲ್ಲ ಈ ಹಳೆ ಕಾಲದ್ದು ಡ್ರೆಸ್ಸುಗಳನ್ನ ಹಾಕ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎಲ್ಲ ಕಡೆ ವಿಲಿಯಂ ಶೇಕ್ಸ್ಪಿಯರ್ದೇ ಗೊಂಬೆಗಳು, ಅವನ ಚಿತ್ರಗಳು ಇದ್ವು ಅವನ ಮನೆ ಮುಂದೆ. ಈ ರೋಡ್ ಹೆಸರು ಹೆನ್ಲಿ ಸ್ಟ್ರೀಟ್ ಅಂತ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಸ್ಟ್ರೀಟ್ಸ್ ಇನ್ ಸ್ಟ್ರಾಫರ್ಡ್ ಅಪಾನ್ ಏವನ್. ಈ ವಿಲಿಯಂ ಶೇಕ್ಸ್ಪಿಯರ್ ಸ್ಟ್ಯಾಚ್ಯೂ ಹಿಂದೆಗಡೆ ಅವನ ಮನೆ ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ. ಈ ದಾರಿ ಹೆಸರು ಹೆನ್ಲಿ ಸ್ಟ್ರೀಟ್ ಅಂತ. ಈ ಮನೆನ ವಿಲಿಯಂ ಶೇಕ್ಸ್ಪಿಯರ್ ಅವರ ಅಪ್ಪ ಕೊಂಡ್ಕೊಂಡಿದ್ದು 1556. ಇನ್ನು ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟಿದ್ದು 1564. ಎಲ್ಲ ಮನೆಗಳೆಲ್ಲ ಹಳೆಯ ಕಾಲದ್ದು. ಇನ್ನೊಬ್ಬ ರಾಜಂತರ ಅಂತರ ಭಿಕ್ಷೆ ಬರ್ತಾರದ. ವಿಲಿಯಂ ಶೇಕ್ಸ್ಪಿಯರ್ನ ಗ್ರೇಟೆಸ್ಟ್ ಪ್ಲೇ ರೈಟ್ ಆಫ್ ಆಲ್ ಟೈಮ್ ಅಂತಾರೆ. ಅಂದರೆ ಪ್ರಪಂಚದ ಅತಿ ಪ್ರಸಿದ್ಧ ಅಥವಾ ಅತಿ ವಿಖ್ಯಾತ ನಾಟಕಕಾರ ಶೇಕ್ಸ್ಪಿಯರ್. ಈ ಹೆನ್ಲಿ ಸ್ಟ್ರೀಟ್ ಅನ್ನೋದನ್ನು ಇವಾಗ ಟ್ರಾಫಿಕ್ಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬರೀ ನಡ್ಕೊಂಡು ಹೋಗೋದು. ಎರಡು ಬದಿಯಲ್ಲೂ ಅಂಗಡಿಗಳು, ಬಿಲ್ಡಿಂಗ್ಗಳೆಲ್ಲ ಸುಮಾರು ಹಳೆ ಬಿಲ್ಡಿಂಗ್ಗಳಿದ್ವು, ಅದರ ಜೊತೆಗೆ ಹೊಸ ಹೊಸ ಬಿಲ್ಡಿಂಗ್ಗಳು ಇದ್ವು. Close it. I can't see you. Yeah. Like it's a Roman fire.
ಇವರಾದರೂ ಪೌರಾಣಿಕ ನಾಟಕನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಹಂಗೆ ಆ ರೋಡಲ್ಲೇ ಮುಂದಕ್ಕೆವರೆಗೂ ಹೋಗಿದ್ದೆ. ಎಲ್ಲ ಕಡೆಯೂ ಅಂಗಡಿಗಳು, ಹೋಟ್ಲ್ಗಳು ಎಲ್ಲ ಇತ್ತು. ಈ ಊರು ಸುತ್ತಕ್ಕೆ ಸುಮಾರು ಹೊತ್ತು ಬೇಕಾಯಿತು. ಅದರದ್ದೇ ಬೇರೆ ಒಂದು ವೀಡಿಯೋ ಮಾಡಿದ್ದೀನಿ. ಇನ್ನು ನೋಡೋಕ್ಕೆ ಸುಮಾರು ಜಾಗಗಳೆಲ್ಲ ಇದ್ದಾವೆ. ಅದರದ್ದು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋಲಿ ಈ ವಿಲಿಯಂ ಶೇಕ್ಸ್ಪಿಯರ್ದು ಸ್ಟ್ಯಾಚ್ಯೂ, ಅವನಿದ್ದ ಮನೆ, ಅವನು ಹುಟ್ಟಿದ್ದ ಮನೆ, ಮತ್ತು ಆ ಇನ್ನೊಂದು ಚೆಸ್ಟರ್ ಸ್ಟ್ಯಾಚ್ಯೂ, ಅದು ಮಾತ್ರ ತೋರಿಸ್ತಾ ಇದ್ದೀನಿ. ಇವನು ವಿಲಿಯಂ ಶೇಕ್ಸ್ಪಿಯರು ಹುಟ್ಟಿ ಬೆಳೆದಿದ್ದು ಎಲ್ಲ ಈ ಮನೆಯಲ್ಲೇ. ಅವನು ಸ್ವಲ್ಪ ಸಾಹುಕಾರ ಆದಮೇಲೆ ಈ ನಾಟಕಗಳೆಲ್ಲ ಬರೆದು ಸ್ವಲ್ಪ ದುಡ್ಡು ಕಾಸು ಬಂದಮೇಲೆ ಅವನು ಬೇರೆ ಇನ್ನೊಂದು ದೊಡ್ಡ ಮನೆಗೆ ಕೊಟ್ಟೋಗ್ತಾನೆ. ಅದರದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.